ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಬೋಟ್ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಪ್ರಯಾಣಿಕರನ್ನ ತೋರಿಸುವುದರೊಂದಿಗೆ ಬಿಗ್ ಸ್ನೇಕ್ ಅನ್ನೋ ಸಿನಿಮಾ ಶುರುವಾಗುತ್ತೆ. ಅದೇ ಬೋಟ್ನಲ್ಲಿ ಹೀರೋ ಗೋಂಗ್ ಜೊತೆಗೆ ಆತನ ಮಗಳು ಕೂಡ ಇರ್ತಾಳೆ. ಇವತ್ತು ಆ ಹುಡುಗಿಯ ಬರ್ತಡೆ. ಗೋಂಗ್ ತನ್ನ ಮಗಳಿಗೆ ವಾಕಿ ಟಾಕಿಯನ್ನು ಗಿಫ್ಟ್ ಆಗಿ ಕೊಡ್ತಾನೆ. ಆನಂತರ ಬೋಟ್ನಲ್ಲಿದ್ದವರೆಲ್ಲರಿಗೂ ಕೂಡ ಸಮುದ್ರದಲ್ಲಿ ಡಾಲ್ಫಿನ್ಗಳು ಕಾಣಿಸ್ತವೆ. ಎಲ್ಲರೂ ಕೂಡ ಅವುಗಳನ್ನ ತುಂಬಾ ಆಶ್ಚರ್ಯವಾಗಿ ಸಂತೋಷವಾಗಿ ನೋಡ್ತಾ ಇರ್ತಾರೆ. ಆದರೆ ಅವರಿಗೆ ತಿಳಿಯದ ವಿಷಯ ಏನು ಅಂದ್ರೆ, ಅವು ಸಂತೋಷದಿಂದ ಜಿಗಿತ ಆಟವಾಡ್ತಾ ಹೋಗ್ತಾ ಇಲ್ಲ, ಬದಲಿಗೆ ಅವು ತುಂಬಾ ದೊಡ್ಡ ಮಾನ್ಸ್ಟರ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತವೆ. ಕೆಲವೇ ಕ್ಷಣಗಳಲ್ಲಿ ಆ ಮಾನ್ಸ್ಟರ್ ಆ ಬೋಟ್ನ ಮೇಲೆ ಕೂಡ ದಾಳಿ ಮಾಡುತ್ತೆ. ಸಡನ್ ಆಗಿ ಏನೋ ಆಯ್ತು ಅನ್ನುವಷ್ಟರಲ್ಲಿ ನೀರಲ್ಲಿ ಮುಳುಗಿ ಹೋಗುತ್ತೆ. ಆದ್ರೆ ಅವರ್ಯಾರಿಗೂ ಆ ಮಾನ್ಸ್ಟರ್ ಕಾಣಿಸೋದಿಲ್ಲ. ಸೀನ್ ಕಟ್ ಆದ್ರೆ ಗೋಂಗ್ ಸಮುದ್ರ ತೀರದಲ್ಲಿ ಬಿದ್ದಿರ್ತಾನೆ. ಆಗ ಅವನಿಗೆ ಎಚ್ಚರವಾಗುತ್ತೆ. ಆತ ಎದ್ದು ಸುತ್ತಲೂ ನೋಡಿದ್ರೆ ಸುತ್ತಲಿನ ಜನರೆಲ್ಲರೂ ಕೂಡ ಗಾಯಗಳಿಂದ ನರಳಾಡ್ತಾ ಇರೋದನ್ನ ನೋಡ್ತಾನೆ. ಆ ಸಂದರ್ಭದಲ್ಲೂ ಅವನನ್ನ ತುಂಬಾ ಚಿಂತೆಗೀಡು ಮಾಡ್ತಾ ಇರೋ ವಿಷಯ ಅಂದ್ರೆ, ಅವನ ಮಗಳು ಕಾಣೆಯಾಗಿರ್ತಾಳೆ. ಆತ ಅವಳಿಗಾಗಿ ಸಮುದ್ರ ತೀರದಲ್ಲೆಲ್ಲ ಹುಡುಕ್ತಾ ಹೋಗ್ತಾನೆ. ಆಗ ಅವನ ವಾಕಿ ಟಾಕಿಯಲ್ಲಿ ತನ್ನ ಮಗಳ ವಾಯ್ಸ್ ಕೇಳಿಸುತ್ತೆ. ಅಷ್ಟು ದೂರದಲ್ಲಿ ಒಂದಷ್ಟು ಮಂದಿ ಸರ್ವೈವರ್ಸ್ ಕಾಣಿಸ್ತಾರೆ. ಅವರು ಇವರ ಜೊತೆ ಕಾಂಟ್ಯಾಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಕ್ರೌಡ್ ನಲ್ಲಿ ಗೋಂಗ್ ತನ್ನ ಮಗಳನ್ನ ಐಡೆಂಟಿಫೈ ಮಾಡ್ತಾನೆ. ಅಲ್ಲಿಗೆ ಹೋಗ್ಬೇಕಂತ ಟ್ರೈ ಮಾಡತೊಡಗ್ತಾನೆ. ಈ ನಡುವೆ ಒಬ್ಬ ವ್ಯಕ್ತಿ ಅವನನ್ನ ಅಲ್ಲಿಗೆ ಹೋಗೋದ್ರಿಂದ ತಡಿತಾನೆ. ಯಾಕಂದ್ರೆ ಒಂದು ದೊಡ್ಡ ಆಕೃತಿ ಅವರ ಹಿಂದೆ ನಿಧಾನವಾಗಿ ಮೂವ್ ಆಗ್ತಾ ಇರುತ್ತೆ. ಅಸಲಿಗೆ ಅದೊಂದು ಮಾನ್ಸ್ಟರ್ ಸ್ನೇಕ್. ಅವರು ಅದನ್ನ ನೋಡಿ ಆ ಕಡೆ ಇರುವಂತಹ ಸರ್ವೈವರ್ಸ್ ಹತ್ರಕ್ಕೆ ಹೋಗ್ಬೇಕು ಅಂದ್ಕೊಳ್ತಾರೆ. ಆದ್ರೆ ಸಡನ್ ಆಗಿ ಆ ಕಡೆ ಇದ್ದಂತ ಬಿಗ್ ಸ್ನೇಕ್ ಒಂದೇ ಹೊಡೆತದಲ್ಲಿ ಎಲ್ಲರನ್ನು ಕೂಡ ಮೇಲೆ ಕೆತ್ತಿ ಬಿಸಾಕ್ತಾ ಇರುತ್ತೆ. ಗೋಂಗ್ ಏನೇ ಮಾಡಿ ಆದರೂ ಸರಿ ತನ್ನ ಮಗಳನ್ನ ಕಾಪಾಡ್ಕೊಳ್ಬೇಕು ಅಂದ್ಕೊಂಡು ಮುಂದೆ ಮುಂದೆ ಹೋಗತೊಡಗ್ತಾನೆ. ಅಷ್ಟರಲ್ಲಿ ಮಾನ್ಸ್ಟರ್ ಗೋಂಗ್ನ ಮಗಳನ್ನ ನುಂಗಿ ಹಾಕುತ್ತೆ. ಅನಂತರ ಒಂದಷ್ಟು ಜನರನ್ನ ನಿರಾಯಾಸವಾಗಿ ನುಂಗಿದ ನಂತರ ಅಲ್ಲಿಂದ ಕಾಡೊಳಕ್ಕೆ ಹೊರಟು ಹೋಗುತ್ತೆ. ಇದರಿಂದಾಗಿ ಅಲ್ಲಿದ್ದ ಜನರೆಲ್ಲರೂ ಕೂಡ ಭಯದಿಂದ ನಡುಗಿ ಹೋಗ್ತಾ ಇರ್ತಾರೆ. ಇನ್ನು ಗೋಂಗ್ ಯಾವುದೇ ಗಾಯಗಳಿಲ್ಲದೆ ಆರಾಮಾಗಿರ್ತಾನೆ. ಆದ್ರೂ ತನ್ನ ಮಗಳನ್ನ ಆ ಬಿಗ್ ಸ್ನೇಕ್ ನುಂಗಿದ್ದರಿಂದ ತನ್ನ ನೋವನ್ನ ಭರಿಸೋದಕ್ಕಾಗದೆ ಜೋರಾಗಿ ಎಳೆತೊಡಗ್ತಾನೆ. ಅದೇ ಟೈಮಲ್ಲಿ ಅವನ ವಾಕಿ ಟಾಕಿಯಲ್ಲಿ ಸಿಗ್ನಲ್ಸ್ ಬರ್ತಾ ಹೋಗುತ್ತೆ. ಇದರಿಂದಾಗಿ ಗೋಂಗ್ ಆ ಸಿಗ್ನಲ್ಸ್ ಅನ್ನ ಫಾಲೋ ಮಾಡಬೇಕು ಅಂತ ಡಿಸೈಡ್ ಆಗ್ತಾನೆ. ಬಿಗ್ ಸ್ನೇಕ್ ನುಂಗಿರುವಂತಹ ಜನರಲ್ಲಿ ಒಂದಷ್ಟು ಜನ ಬದುಕೇ ಇದ್ದಾರೆ ಅನ್ನೋದು ಅವರಿಗೆ ಅರ್ಥವಾಗುತ್ತೆ. ಗೋಂಗ್ ಜೊತೆಯಲ್ಲಿ ಇದ್ದಂತ ವ್ಯಕ್ತಿಯು ಕೂಡ ಒಂದಷ್ಟು ಜನರನ್ನ ಕಾಪಾಡೋದಕ್ಕೆ ರೆಡಿ ಆಗ್ತಾನೆ. ಇದಕ್ಕೆ ಅಲ್ಲಿದ್ದಂತ ಒಂದಷ್ಟು ಜನರು ಕೂಡ ಒಪ್ಪಿಕೊಳ್ತಾರೆ. ನಂತರ ಅವರೆಲ್ಲರೂ ಕೂಡ ಫಾರೆಸ್ಟ್ ನೊಳಕ್ಕೆ ಹೊರಟುತ್ತಾರೆ. ಇನ್ನು ಫಾರೆಸ್ಟ್ ನಿಂದ ಆಚೆ ಇರುವಂತ ಜನ ಅವರ ಈ ನಿರ್ಧಾರಗಳನ್ನ ಕೇಳಿ ನಿಮ್ಗೆಲ್ಲ ಉಚ್ಚಿಡಿದಿದೆ ಅಂತ ಮಾತಾಡಿಕೊಳ್ತಾರೆ. ಯಾಕಂದ್ರೆ ಆ ಫಾರೆಸ್ಟ್ ನೊಳಕ್ಕೆ ಹೋಗೋದು ಆತ್ಮಹತ್ಯೆಗೆ ಸಮ ಅಂತಾರೆ. ಅಲ್ಲೂ ಕೂಡ ಒಂದು ವಿಚಿತ್ರವಾದ ಕ್ರಿಯೇಚರ್ ಫಾರೆಸ್ಟ್ ನ ಒಳಗಿನಿಂದ ನಾಲಿಗೆಯನ್ನು ಹೊರಕ್ಕೆ ಹಾಕಿ ಅಲ್ಲಿರುವಂತಹ ಜನರನ್ನ ನುಂಗಿ ಆಗ್ತಾ ಇರುತ್ತೆ. ಇದರಿಂದಾಗಿ ಎಲ್ಲರೂ ಕೂಡ ಭಯಪಡ್ತಾ ಅಲ್ಲಿಂದ ಪರಾರಿ ಆಗ್ತಾ ಇರ್ತಾರೆ. ಮತ್ತೊಂದು ಕಡೆ ಆ ಮಾನ್ಸ್ಟರ್ ಸ್ನೇಕ್ ತನ್ನ ಸ್ಥಾವರವನ್ನ ಸೇರಿಕೊಂಡು ನುಂಗಿ ಹಾಕಿದ್ದ ಜನರನ್ನ ಅಲ್ಲೆಲ್ಲ ಬಿಸಾಕುತ್ತೆ. ಆನಂತರ ಮತ್ತಷ್ಟು ಮಂದಿಯನ್ನ ಎತ್ಕೊಂಡು ಬರಬೇಕು ಅಂದ್ಕೊಂಡು ಅಲ್ಲಿಂದ ಹೊರಟು ಹೋಗುತ್ತೆ. ಇದರೊಳಗೆ ನಾವು ನೋಡೋದಾದ್ರೆ ಅದು ನುಂಗಿದ ನಂತರವೂ ಒಂದಷ್ಟು ಜನ ಬದುಕೇ ಇರ್ತಾರೆ. ಅದರಲ್ಲಿ ಗೋಂಗ್ನ ಮಗಳು ಕೂಡ ಇರ್ತಾಳೆ. ಇನ್ನು ಆ ಬೋಟ್ ನ ಕ್ಯಾಪ್ಟನ್ ಕೂಡ ಬದುಕೊಂಡಿರ್ತಾನೆ. ಆತ ಅಲ್ಲಿಂದ ಹೊರಕ್ಕೆ ಹೋಗುವಂತ ದಾರಿಯನ್ನ ಹುಡುಕ್ತಾ ಇರ್ತಾನೆ. ಆದರೆ ಅದು ಅಸಾಧ್ಯದ ಮಾತು. ಇನ್ನೊಂದು ವಿಚಿತ್ರವಾದ ವಿಷಯವೆಂದರೆ ಆ ಮಾನ್ಸ್ಟರ್ನ ಗೂಡಲ್ಲಿ ಒಂದಷ್ಟು ಮೊಟ್ಟೆಗಳು ಕಾಣಿಸ್ತವೆ. ಕ್ಯಾಪ್ಟನ್ ಅವುಗಳನ್ನ ಟಚ್ ಮಾಡಿ ನೋಡಬೇಕು ಅಂದ್ಕೊಳ್ತಾನೆ. ಅಷ್ಟರಲ್ಲಿ ಗೋಂಗ್ನ ಮಗಳು ಮೊಟ್ಟೆಗಳನ್ನ ಟಚ್ ಮಾಡದಂತೆ ಕ್ಯಾಪ್ಟನ್ ಅನ್ನ ತಡಿತಾಳೆ. ಯಾಕಂದ್ರೆ ಆ ಮೊಟ್ಟೆಗಳು ಒಡೆದು ಅದರಿಂದ ಸ್ನೇಕ್ ಹೊರಕ್ಕೆ ಬರಬಹುದು ಅಂತಾಳೆ. ಆದ್ರೆ ಅಷ್ಟರಲ್ಲಿ ಒಬ್ಬ ಸ್ಟ್ರೇಂಜ್ ಬಿಸಿನೆಸ್ ಮನ್ ಕಲ್ಲಿನಿಂದ ಆ ಮೊಟ್ಟೆಯನ್ನು ಹೊಡಿತಾನೆ. ಯಾಕಂದ್ರೆ ಮೊಟ್ಟೆಯನ್ನು ಹೊಡೆದಾಗದ್ರೆ ಆವಿನ ಮರಿ ಅದರಲ್ಲೇ ಸತ್ತು ಹೋಗುತ್ತೆ ಅಂತ ಆತ ಭಾವಿಸಿರ್ತಾನೆ. ಇದರಿಂದಾಗಿ ಆತ ಎಲ್ಲರನ್ನೂ ಕೂಡ ಪ್ರಮಾದಕ್ಕೆ ತಳ್ತಾನೆ. ಯಾಕಂದ್ರೆ ಅದರ ಒಳಗಿನಿಂದ ಒಂದು ಆವಿನ ಮರಿ ಹೊರಕ್ಕೆ ಬರುತ್ತೆ. ಅದನ್ನ ನೋಡಿ ಎಲ್ಲರೂ ಕೂಡ ಪ್ರಾಣಭಯದಿಂದ ಅಡಗಿಕೊಳ್ತಾರೆ. ಆ ಆವಿನ ಮರಿ ಅಲ್ಲಿಂದ ಬೇರೆಯವರ ಕಡೆ ಹೋಗೋದಕ್ಕೂ ಮುಂಚೆ ಅಷ್ಟು ದೂರದಲ್ಲಿ ಬಿದ್ದಿದ್ದಂತಹ ಒಬ್ಬ ಮಹಿಳೆಯನ್ನ ನೋಡುತ್ತೆ. ಯಾಕಂದ್ರೆ ಆ ಮಹಿಳೆ ಪಾರ್ಶ್ವವಾಯುವಿನಿಂದಾಗಿ ಅದರೊಳಗೆ ಬಿದ್ದಿರ್ತಾಳೆ ಮತ್ತು ಸಹಾಯಕ್ಕಾಗಿ ಅಲ್ಲಿದ್ದವರನ್ನ ಕೂಗ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಸಹಾಯ ಮಾಡೋದಕ್ಕೂ ಕೂಡ ಯಾರು ಮುಂದಕ್ಕೆ ಬರೋದಿಲ್ಲ. ಆ ಆವಿನ ಮರಿ ಎಲ್ಲರನ್ನು ಬಿಟ್ಟು ಆ ಮಹಿಳೆಯನ್ನ ತಿಂದು ಹಾಕತ್ತೆ. ಆಕೆಯಿಂದಾಗಿ ಉಳಿದವರೆಲ್ಲರೂ ಕೂಡ ಒಂದಷ್ಟು ಕಾಲ ಸೇಫ್ ಆಗ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವರನ್ನ ಕಾಪಾಡಬೇಕು ಅಂತಲೇ ಬಂದಿದ್ದಂತಹ ಗೋಂಗ್ ಮತ್ತು ಅವನ ಜೊತೆಗಾರರು ಸುಮಾರು ಗಂಟೆಗಳಿಂದ ಇವರೆಲ್ಲಿದ್ದಾರೆ ಅನ್ನೋದನ್ನ ಹುಡುಕ್ತಾ ಇರ್ತಾರೆ. ಆದ್ರೂ ಕೂಡ ಅವರಿಗೆ ಆ ಮಾನ್ಸ್ಟರ್ನ ಸ್ಥಾವರ ಎಲ್ಲಿದೆ ಅನ್ನೋದು ಗೊತ್ತಾಗೋದಿಲ್ಲ. ಅವರು ಅಲ್ಲೇ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಗೋಂಗ್ನ ಫ್ರೆಂಡ್ ಅಲ್ಲಿದ್ದಂತಹ ಒಂದು ಮರದ ಕೊಂಬೆಯನ್ನ ಕಟ್ ಮಾಡ್ತಾನೆ. ಅದರೊಳಗಿನಿಂದ ವಿಚಿತ್ರವಾದ ಒಂದು ಬ್ಲಾಕ್ ಲಿಕ್ವಿಡ್ ಹೊರಕ್ಕೆ ಬರ್ತಾ ಇರುತ್ತೆ. ಆ ಗುಂಪಿನಲ್ಲೇ ಇದ್ದಂತಹ ಒಬ್ಬ ಓಲ್ಡ್ ಮ್ಯಾನ್ ಸಿಗರೆಟ್ ಸೇತಾ ಇರ್ತಾನೆ. ಆ ಸಂದರ್ಭದಲ್ಲಿ ಅವನು ಗೀಚಿದ್ದಂತಹ ಬೆಂಕಿ ಕಟ್ಟಿ ಆ ಲಿಕ್ವಿಡ್ ನ ಮೇಲೆ ಬೀಳುತ್ತೆ. ಸಡನ್ ಆಗಿ ಮತ್ತು ತುಂಬಾ ದೊಡ್ಡದಾಗಿ ಬೆಂಕಿ ಒತ್ಕೊಳ್ಳುತ್ತೆ. ಇದರಿಂದಾಗಿ ಅವರಿಗೆ ಅರ್ಥವಾಗುತ್ತೆ ಆ ಲಿಕ್ವಿಡ್ ಪೆಟ್ರೋಲ್ ಗಿಂತಲೂ ಪವರ್ಫುಲ್ ಅಂತ. ಇನ್ನು ಗೋಂಗ್ ತುಂಬಾ ಅಲೆದಾಡಿ ಸುಸ್ತಾಗಿ ಹೋಗಿರ್ತಾನೆ. ಆಗ ಅವನ ಮುಂದೆ ಒಂದು ಬಿಗ್ ಸ್ನೇಕ್ ಕಾಣಿಸಿಕೊಳ್ಳುತ್ತೆ. ಅದು ಅವನ ಕುತ್ತಿಗೆಯನ್ನ ಸುತ್ತಕೊಳ್ಳುತ್ತೆ. ಮತ್ತೊಂದು ಕಡೆ ಅವನ ಮಗಳು ನನ್ನನ್ನ ಕಾಪಾಡು ಅಂತ ಜೋರಾಗಿ ಕೂಗ್ತಾ ಇರೋದು ಕೇಳಿಸ್ತಾ ಇರುತ್ತೆ. ಆ ಬಿಗ್ ಸ್ನೇಕ್ ತನ್ನ ಹಿಡಿತವನ್ನ ಬಿಗಿ ಮಾಡ್ತಾ ಇರುತ್ತೆ.
ಅಷ್ಟರಲ್ಲಿ ಯಾರು ಗೋಂಗ್ನ ಮುಖದ ಮೇಲೆ ನೀರನ್ನ ಎರಚುತ್ತಾರೆ. ಅಸಲು ಗೋಂಗ್ ವಾಸ್ತವ ಪ್ರಪಂಚವನ್ನ ಮರೆತು ಇಮ್ಯಾಜಿನೇಷನ್ಗಳಲ್ಲಿ ಕಳೆದು ಹೋಗಿರ್ತಾನೆ. ಅಂಡ್ ಇದೆಲ್ಲವೂ ಕೂಡ ಆ ಲಿಕ್ವಿಡ್ ನಿಂದ ಇದ್ದಂತಹ ಬೆಂಕಿಯ ಹೊಗೆಯಿಂದ ಆಗಿದ್ದು ಅನ್ನೋದು ಅವನಿಗೆ ಅರ್ಥವಾಗುತ್ತೆ. ಆ ಸಂದರ್ಭದಲ್ಲಿ ಗೋಂಗ್ ಒಂದು ವಿಷಯವನ್ನು ಗಮನಿಸ್ತಾನೆ. ಆ ಮರದಿಂದ ಕೆಳಗೆ ಕೀಳಿದಂತ ಬೇರುಗಳು ಅಲ್ಲಿದ್ದ ಮನುಷ್ಯರನ್ನ ನಿಧಾನವಾಗಿ ಸುತ್ತಿಕೊಳ್ತಾ ಹಿಡಿತವನ್ನ ಬಿಗಿ ಮಾಡ್ತಾ ಹೋಗ್ತಾ ಇರ್ತವೆ. ಆ ವಿಚಿತ್ರವಾದ ಮರ ಮನುಷ್ಯರನ್ನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಸೊ ತಕ್ಷಣ ಎಚ್ಚೆತ್ತುಕೊಂಡಂತಹ ಗೋಂಗ್ ಮತ್ತು ಅವನ ಸ್ನೇಹಿತರು ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ತಾ ಬಚಾವಾಗತೊಡಗ್ತಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ಮಾತ್ರ ಆ ವಿಚಿತ್ರವಾದ ಮರ ತನ್ನೊಳಕ್ಕೆ ಸೆಳೆದುಕೊಳ್ಳುತ್ತೆ. ಇದರಿಂದಾಗಿ ಭಯಪಡತೊಡಗಿದಂತಹ ಎಲ್ಲರೂ ಕೂಡ ಅಲ್ಲಿಂದ ತಪ್ಪಿಸಿಕೊಳ್ತಾ ಫಾರೆಸ್ಟ್ ನೊಳಕ್ಕೆ ಓಡ್ತಾರೆ. ಸೀನ್ ಕಟ್ ಆದ್ರೆ ಮಾನ್ಸ್ಟರ್ ಸ್ನೇಕ್ ಸ್ಥಾವರದಲ್ಲಿ ಆ ಬಿಸಿನೆಸ್ ಮನ್ ಆ ಆವಿನ ಮರಿಯನ್ನ ಕಲ್ಲಿನಿಂದ ಹೊಡೆದು ಕುಂದು ಹಾಕಿರ್ತಾನೆ. ಆ ಆವಿನ ಮರಿಯನ್ನ ಕುಂದು ಹಾಕಿದ ನಂತರ ಆತ ವಿಚಿತ್ರವಾಗಿ ಪ್ರವರ್ತಿಸ್ತಾ ಇರ್ತಾನೆ. ಎಲ್ಲರನ್ನೂ ಕೂಡ ಬೈದಾಡ್ತಾ ಹುಚ್ಚು ಹಿಡಿದವನಂತೆ ಓಡಾಡತೊಡಗ್ತಾನೆ. ಆ ಸ್ಥಾವರದೊಳಗೆ ಸುಸಿ ಅನ್ನೋ ಇನ್ನೊಂದು ಹುಡುಗಿಯು ಕೂಡ ಇರ್ತಾಳೆ. ಆಕೆ ಆ ಬಿಸಿನೆಸ್ ಮನ್ ಅನ್ನ ಸೈಲೆಂಟ್ ಆಗಿ ಇರುವಂತೆ ಹೇಳ್ತಾಳೆ. ನಾವೊಂದು ದೊಡ್ಡ ಪ್ರಮಾದದಲ್ಲಿ ಸಿಕ್ಕೊಂಡಿದ್ದೀವಿ, ನಾವು ಇದರಿಂದ ಹೊರಕ್ಕೆ ಹೋಗ್ಬೇಕಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾಳೆ. ಮತ್ತೊಂದ್ ಕಡೆ ಗೋಂಗ್ ಮತ್ತು ಅವನ ಸ್ನೇಹಿತರು ಆ ಮಾನ್ಸ್ಟರ್ ಸ್ನೇಕ್ ನ ಸ್ಥಾವರವನ್ನ ಹುಡುಕ್ತಾ ಅದನ್ನ ಕೊಲ್ಲೋದಿಕ್ಕೆ ಬೇಕಾದಂತ ಆಯುಧಗಳನ್ನ ಮರಗಳನ್ನ ಕೊಂಬೆಗಳನ್ನ ಕತ್ತರಿಸಿ ರೆಡಿ ಮಾಡ್ಕೊಳ್ತಾ ಇರ್ತಾರೆ. ಆನಂತರ ಗೋಂಗ್ನ ಜೊತೆಯಲ್ಲಿದ್ದಂತ ಮತ್ತೊಬ್ಬ ವ್ಯಕ್ತಿ ನೀರನ್ನ ಕುಡಿಯೋದಕ್ಕಂತ ಅಲ್ಲಿದ್ದಂತ ನದಿ ಹತ್ರಕ್ಕೆ ಹೋಗ್ತಾನೆ. ಆಗ ಸಡನ್ ಆಗಿ ಒಂದು ಫಿಶ್ ಕ್ರಿಯೇಚರ್ ಅವನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಸಲಿಗೆ ಆ ಫಿಶ್ ಕೂಡ ಮಾಸ್ಟರ್ ಫಿಶ್. ಆ ಫಿಶ್ಗೆ ತುಂಬಾ ಶಾರ್ಪ್ ಆದಂತಹ ಹಲ್ಲುಗಳು ಇರ್ತವೆ. ಅವು ನೀರಿಲ್ಲದಿದ್ದರೂ ಕೂಡ ಗಾಳಿಯಲ್ಲಿ ಹಾರಾಡಬಲ್ಲವು. ಅವುಗಳನ್ನ ಎಲ್ಲರೂ ಫ್ಲೈಯಿಂಗ್ ಫಿಶ್ ಅಂತಾರೆ. ಆತ ಫಿಶ್ ಅನ್ನು ತುಂಬಾ ಗಟ್ಟಿಯಾಗಿ ಇಟ್ಕೊಂಡು ನಂತರ ಅದನ್ನ ನೀರಕ್ಕೆ ಎಸೆದು ಅಲ್ಲಿಂದ ಓಡತೊಡಗ್ತಾನೆ. ಆದ್ರೆ ಆ ಫ್ಲೈಯಿಂಗ್ ಫಿಶ್ಗಳು ಕೂಡ ಇವನನ್ನ ಫಾಲೋ ಮಾಡ್ತಾ ಅರ್ಥ ಬರ್ತಿರ್ತವೆ. ಈ ಫ್ಲೈಯಿಂಗ್ ಫಿಶ್ಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅಲ್ಲಿದ್ದವರೆಲ್ಲರೂ ಕೂಡ ಕಾಡೊಳಕ್ಕೆ ಪರಾರಿ ಆಗ್ತಾರೆ. ಅವರು ಎಷ್ಟು ಫಾಸ್ಟ್ ಆಗಿ ಪರಾರಿ ಆಗ್ತಾ ಇದ್ದರೋ ಅದಕ್ಕಿಂತಲೂ ಫಾಸ್ಟ್ ಆಗಿ ಲಕ್ಷಾಂತರ ಫ್ಲೈಯಿಂಗ್ ಫಿಶ್ಗಳು ಅಲೆಗಳಂತೆ ನುಗ್ಗಿ ಬರತೊಡಗ್ತವೆ. ಅವರು ಅವುಗಳ ಜೊತೆ ಫೈಟ್ ಮಾಡಬೇಕು ಅಂತ ಡಿಸೈಡ್ ಆಗ್ತಾರೆ. ಸಿಕ್ಕ ಸಿಕ್ಕ ಹಾಗೆ ಆ ಮೀನುಗಳನ್ನ ಕೊಚ್ಚತೊಡಗ್ತಾರೆ. ಆದ್ರೆ ಫ್ಲೈಯಿಂಗ್ ಫಿಶ್ಗಳು ಮಾತ್ರ ಜಾಂಬೀಸ್ ಮನುಷ್ಯರಂತೆ ನುಗ್ಗಿ ಬರತೊಡಗ್ತವೆ. ಇನ್ನು ಅವುಗಳನ್ನ ಕೊಲ್ತಾ ಇದ್ದಂತಹ ಅದೇ ಗುಂಪಿನ ಮೋವ್ ಅನ್ನುವಂತ ವ್ಯಕ್ತಿ ಎಲ್ಲರನ್ನೂ ಕೂಡ ಇಲ್ಲಿಂದ ತಪ್ಪಿಸಿಕೊಳ್ಳೋದಕ್ಕೆ ಹೇಳಿ ಒಂದೇ ಸಮನೆ ಆ ಫ್ಲೈಯಿಂಗ್ ಫಿಶ್ ಗಳನ್ನ ಕೊಲ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಫ್ಲೈಯಿಂಗ್ ಫಿಶ್ ಒಂದು ಅವನ ಕೈಯನ್ನ ಕಚ್ಚಿ ಹಿಡಿಯುತ್ತೆ. ಮೋವ್ ಅದನ್ನ ಕಿತ್ತು ಬಿಸಾಕಿ ಮತ್ತೆ ಆ ಫ್ಲೈಯಿಂಗ್ ಫಿಶ್ ಗಳನ್ನ ಸಂಹಾರ ಮಾಡತೊಡಗ್ತಾನೆ. ಆ ಸಂದರ್ಭದಲ್ಲಿ ಗೋಂಗ್ಗೆ ಒಂದು ವಿಷಯ ಅರ್ಥವಾಗುತ್ತೆ. ಆ ಫ್ಲೈಯಿಂಗ್ ಫಿಶ್ ಗಳು ತುಂಬಾ ಮಂಜು ಹಿಮ ಕವಿದುಕೊಂಡಿರುವಂತ ಕಡೆಯಲ್ಲಿ ಆ ಫ್ಲೈಯಿಂಗ್ ಫಿಶ್ ಗಳು ಆರ್ತಾ ಇದ್ದೇವೆ ಅನ್ನೋದನ್ನ ಕಂಡುಕೊಳ್ತಾರೆ. ಇದರಿಂದಾಗಿ ಅವರು ಫಾರೆಸ್ಟ್ ಅಲ್ಲಿ ಮಂಜು ಇಬ್ಬನಿ ಇರದ ಕಡೆ ಹೊರಟು ಹೋಗ್ತಾರೆ. ಅಂಡ್ ಆ ಫ್ಲೈಯಿಂಗ್ ಫಿಶ್ ಅಟ್ಯಾಕ್ ನಿಂದ ಸೇಫ್ ಆಗ್ತಾರೆ. ಆದ್ರೆ ಅವರ ಸಂಕಷ್ಟ ಅಲ್ಲಿಗೆ ಮುಗಿಯುವುದಿಲ್ಲ. ಯಾಕಂದ್ರೆ ಮೋಹ್ಗೆ ಅಲ್ಲೊಂದು ಮಾಸ್ಟರ್ನ ಪಾದದ ಗುರುತು ಕಾಣಿಸುತ್ತೆ. ಕೆಲವೇ ಕ್ಷಣಗಳಲ್ಲಿ ಒಂದು ದೊಡ್ಡ ಕ್ರಿಯೇಚರ್ ಅವರ ಮುಂದೆ ಪ್ರತ್ಯಕ್ಷವಾಗುತ್ತೆ. ಅದೊಂದು ಹಿಮ ಪ್ರದೇಶದ ಕ್ರಿಯೇಚರ್. ಅದು ತನ್ನ ನಾಲಿಗೆಯನ್ನ ಹೊರಕ್ಕೆ ಎಸೆದು ಅದರಿಂದ ಮನುಷ್ಯರನ್ನ ಹಿಡಿದು ತಿಂದಾಗ್ತಾ ಇರುತ್ತೆ. ಎಲ್ಲರೂ ಕೂಡ ಅದನ್ನ ನೋಡಿ ತುಂಬಾ ಭಯ ಬೀಳ್ತಾ ಅಲ್ಲಿಂದ ಓಡತೊಡಗ್ತಾರೆ. ಆದ್ರೆ ಆ ಮಾನ್ಸ್ಟರ್ ಕೂಡ ಅವರನ್ನ ಅಟ್ಟಾಡಿಸಿಕೊಂಡು ಬರುತ್ತೆ. ತನ್ನ ಉದ್ದವಾದ ನಾಲಿಗೆಯಿಂದ ಒಬ್ಬ ಓಲ್ಡ್ ಮ್ಯಾನ್ ಅನ್ನ ಹಿಡಿದುಕೊಳ್ಳುತ್ತೆ. ತಕ್ಷಣ ಆ ಓಲ್ಡ್ ಮ್ಯಾನ್ ಒಂದು ಮರವನ್ನ ಹಿಡಿದುಕೊಂಡು ಅದರಿಂದ ಸೇಫ್ ಆಗ್ಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಉಳಿದವರು ಕೂಡ ಆತನನ್ನ ಸೇವ್ ಮಾಡಬೇಕು ಅನ್ಕೊಂಡು ಅಲ್ಲಿಗೆ ಬರ್ತಾರೆ. ಎಲ್ಲರೂ ಸೇರಿ ಅವನನ್ನ ಎಳಿತಾ ಇರ್ತಾರೆ. ಆದ್ರೆ ಆ ಕ್ರಿಯೇಚರ್ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಇವರ ಪ್ರಯತ್ನದಿಂದ ಅಂತ ಉಪಯೋಗವೇನು ಕೂಡ ಆಗೋದಿಲ್ಲ. ಇದರಿಂದಾಗಿ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಅದರ ನಾಲಿಗೆಯನ್ನ ಕಟ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ. ತನ್ನ ಹತ್ರ ಇದ್ದಂತ ಕತ್ತಿಯಿಂದ ಅದರ ನಾಲಿಗೆಯನ್ನ ಕೊಚ್ಚುತ್ತಾನೆ. ಆ ನಾಲಿಗೆಗೆ ಏನೂ ಆಗೋದಿಲ್ಲ, ಆದ್ರೂ ಕೂಡ ಅದರೊಳಗಿನಿಂದ ಸಿಡಿದಂತ ಲಿಕ್ವಿಡ್ ಅವನ ಮುಖದ ಮೇಲೆ ಬೀಳುತ್ತೆ. ಅವನ ಬಾಡಿ ಎಲ್ಲವೂ ಕೂಡ ಆಸಿಡ್ ಬಿದ್ದಂತೆ ಸುಡ್ತಾ ಹೋಗುತ್ತೆ. ಮತ್ತೊಂದ್ ಕಡೆ ಅಮ್ಮವು ತುಂಬಾ ಮುಂದೆ ಹೊರಟು ಹೋಗಿರ್ತಾನೆ. ಆತ ತಾನು ತಯಾರು ಮಾಡಿದಂತ ವೆಪನ್ಗಳನ್ನ ತೆಗೆದುಕೊಂಡು ವಾಪಸ್ ಹಿಂದಕ್ಕೆ ಬರ್ತಾನೆ. ಚೂಪಾದ ಈಟಿಯಂತ ಆಯುಧದಿಂದ ಆ ಮಾನ್ಸ್ಟರ್ ಕ್ರಿಯೇಚರ್ ನ ಕಣ್ಣಿನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದು ನೋವಿನಿಂದ ಅಲ್ಲಾಡಿ ಹೋಗುತ್ತೆ. ಅದೇ ನೋವಿನಿಂದಾಗಿ ಅದು ಓಲ್ಡ್ ಮ್ಯಾನ್ ಅನ್ನು ಕೂಡ ಬಿಟ್ಬಿಡುತ್ತೆ. ಇದರಿಂದಾಗಿ ತಕ್ಷಣ ಅವರೆಲ್ಲರೂ ಫಾರೆಸ್ಟ್ ನೊಳಕ್ಕೆ ನುಗ್ಗಿ ಹೋಗ್ತಾರೆ. ಅವರನ್ನ ನೋಡಿದಂತಹ ಆ ದೊಡ್ಡ ಕ್ರಿಯೇಚರ್ ಕೂಡ ತುಂಬಾ ಫಾಸ್ಟ್ ಆಗಿ ಅವರ ಹಿಂದೆ ಬರತೊಡಗುತ್ತೆ. ಅವರೆಷ್ಟು ದೂರ ಹೋಗಿದ್ರು ಅದೆಲ್ಲ ಡಿಸ್ಟೆನ್ಸ್ ಅನ್ನು ಕೂಡ ಅದು ಒಂದೇ ನೆಗೆತದಲ್ಲಿ ಕವರ್ ಮಾಡುತ್ತೆ. ಅಂಡ್ ಅದು ಅವರೆಲ್ಲರ ಮೇಲೂ ಅಟ್ಯಾಕ್ ಮಾಡೋದಕ್ಕೂ ಮುಂಚೆನೆ ಒಂದು ಬಿಗ್ ಸ್ನೇಕ್ ಗಾಳಿಯಲ್ಲಿ ಅದರ ಮೇಲೆ ಅಟ್ಯಾಕ್ ಮಾಡಿ ಅದನ್ನ ತಿಂದು ಹಾಕುತ್ತೆ.